ಹಾಯ್ ಬ್ಯೂಟೀಸ್, ಎಲ್ಲ ಹೇಗಿದ್ರ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಒಂದು ಗೋಲ್ಡನ್ ಪೀಲ್ ಮಾಸ್ಕ್ ಅನ್ನು ತೋರಿಸ್ತಾ ಇದ್ದೀನಿ. ಅದು ಏನು ಅಂತಂದರೆ, ನೀವು ಮದುವೆಗಳಿಗೆ ಫಂಕ್ಷನ್ಸ್ಗಳಿಗೆ ಏನು ಪಾರ್ಲರಲ್ಲಿ ಮಾಡಿಸ್ಕೊಳಕ್ಕಾಗಲಿಲ್ಲ ಅಥವಾ ಮನೆಯಲ್ಲೂ ನಾವು ಏನು ನ್ಯಾಚುರಲ್ ರೆಮಿಡಿನ ಯೂಸ್ ಮಾಡಲಿಲ್ಲ ಅಂದಾಗ ನಾವು ಇದೊಂದು ತೊಗೊಂಬಂದು ಇಟ್ಕೊಂಡ್ರೆ ನಾವು ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಬೋದು. ಇದರಲ್ಲಿ ಜಾಸ್ತಿ ಕೆಮಿಕಲ್ ಇಲ್ಲ ಎಸ್ಪೆಷಲಿ, ಹಾಗಾಗಿ ನಿಮಗೆ ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರೋರು ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಅಪ್ಡೇಟ್ ಮಾಡೋದನ್ನು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆರಾಮಾಗಿ ನನ್ನ ವೀಡಿಯೋಸ್ನ ನೀವು ನೋಡ್ಬೋದು. ಏನು ಪೀಲ್ ಮಾಸ್ಕ್ ಅಂದರೆ ನಿಮಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರಬಹುದು. ಇದು ಎವ್ರಿ ಯೂತ್ ಅವ್ರದ್ದು ನಾನು ಗೋಲ್ಡನ್ ಪೀಲ್ ಮಾಸ್ಕನ್ನು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಮದುವೆಗಳಿಗೆ ಫಂಕ್ಷನ್ಸ್ಗಳಿಗೆ ಇಮಿಡಿಯೇಟಾಗಿ ನಾವು ಗ್ಲೋ ಆಗಬೇಕು ಅಂದರೆ ಖಂಡಿತ ನೀವು ಇದನ್ನು ಯೂಸ್ ಮಾಡ್ಬೋದು, ಯಾವುದೇ ಡೌಟ್ ಇಲ್ಲ. ಯಾಕೆ ಅಂದರೆ ಇದರಲ್ಲಿ ತುಂಬ ಕೆಮಿಕಲ್ಸ್ ತುಂಬ ಕಡಿಮೆ, ಬಟ್ ಸ್ವಲ್ಪ ನ್ಯಾಚುರಲ್ ಆಗಿರುತ್ತೆ. ವಿತ್ 24 ಕ್ಯಾರೆಟ್ ಗೋಲ್ಡ್ ಅಂತಲೇ ಹೇಳ್ಬೋದು. ಇದು ತುಂಬ ಚೆನ್ನಾಗಿದೆ. ನಾನು ಇದನ್ನು ಆಲ್ರೆಡಿ ನನ್ನ ವೀಡಿಯೋಸ್ನಲ್ಲಿ ಹಾಕಿದ್ದೀನಿ. ಸೊ ಎಸ್ಪೆಷಲಿ ಕೆಲವ್ರಿಗೆ ಇನ್ನೂ ಗೊತ್ತಿಲ್ಲದೆ ಇರೋರು ಕೂಡ ಇರ್ತಾರೆ. ಇಮಿಡಿಯೇಟಾಗಿ ನಾವು ಗ್ಲೋ ಪಡಿಬೇಕು ಅಥವಾ ಸಂಜೆ ರಿಸೆಪ್ಷನ್ ಇದೆ, ನಾವು ಮಾರ್ನಿಂಗ್ ಏನಾದರೂ ಒಂದು ಗ್ಲೋ ಆಗಬೇಕು ಅಂತಂದಾಗ ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಜಸ್ಟ್ ನಾನು ಇದನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ನಾನು ರೋಸ್ ವಾಟರ್ನ ನನ್ನ ಫೇಸ್ಗೆ ಅಪ್ಲೈ ಮಾಡ್ಕೊತೀನಿ. ಇದು ರೋಸ್ ವಾಟರ್ ನಾನು ಮನೆಯಲ್ಲೇ ಮಾಡಿರುವಂಥದ್ದು, ನಾನು ಅದನ್ನ ಜಸ್ಟ್ ಸ್ಪ್ರೇ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಏನಕ್ಕೆ ರೋಸ್ ವಾಟರ್ ಅಪ್ಲೈ ಮಾಡ್ತಾ ಇದ್ದೀನಿ ಅಂದರೆ, ನಾವು ಮೇಕಪ್ ಮಾಡಿರೋದು ಕೂಡ ನಮ್ಮ ಫೇಸಲ್ಲಿ ಫೇಸ್ ವಾಶ್ ಮಾಡಿದ್ರು ಕೂಡ ಇರುತ್ತೆ. ಸೊ ಹಾಗಾಗಿ ನಾನು ಫಸ್ಟು ರೋಸ್ ವಾಟರ್ನ ಅಪ್ಲೈ ಮಾಡ್ಕೊತೀನಿ. ಜಸ್ಟ್ ಈ ಥರ ಜಸ್ಟ್ ಮೈಲ್ಡಾಗಿ ನಾನು ಈ ರೋಸ್ ವಾಟರ್ನ ಈ ಥರ ರಬ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಆಗಿದೆ, ಫೇಸಲ್ಲಿ ಏನು ಡಸ್ಟ್ ಇರಲ್ಲ. ಸೊ ಇವಾಗ ನಾನು ಈ ಗೋಲ್ಡನ್ ಫೇಸ್ ಮಾಸ್ಕ್ ಏನಿದೆ ಪೀಲ್ ಮಾಸ್ಕು ಅದನ್ನ ಅಪ್ಲೈ ಮಾಡ್ತೀನಿ. ನಾವು ಏನೇ ಅಪ್ಲೈ ಮಾಡಬೇಕು ಅಂದರೂ ಕೂಡ ಕೆಳಗಿಂದ ಮೇಲಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ. ಅಪ್ಲೈ ಮಾಡೋದು, ಹಾಗಾಗಿ ನಾನು ಮಿರರ್ ಯೂಸ್ ಮಾಡ್ಕೊತಾ ಇದ್ದೀನಿ. ಇದು ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸು ಮತ್ತೆ ಹೇರ್ ಕಲರಿಂಗ್ ಕೂಡ ನಿಮಗೆ ಚೇಂಜಸ್ ಆಗುತ್ತೆ. ತುಂಬ ನ್ಯಾಚುರಲ್ ಆಗಿರುತ್ತೆ ಇದು. ಐಬ್ರೋಗೆ ಟಚ್ ಮಾಡಬೇಡಿ. ಕೆಲವರಿಗೆ ಡಾರ್ಕ್ ಸರ್ಕಲ್ ಇರುತ್ತಲ್ಲ ಅದು ಕೂಡ ನೀಟಾಗಿ ಕವರ್ ಆಗುತ್ತೆ. ಇದು 15 ಮಿನಿಟ್ಸಲ್ಲೇ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು.
ಸೊ 15 ಮಿನಿಟ್ಸ್ ಇರಬೇಕಾಗುತ್ತೆ. ನೋಡ್ಬೋದು ನೀವು ಯಾವ ರೀತಿ ಕಾಣಿಸ್ತಾ ಇದೆ ಅಂತ, ಫುಲ್ ಟೈಟಾಗಿದೆ ಮತ್ತು ಫುಲ್ ಶೈನಿಂಗ್ ಶೈನಿಂಗ್ ಥರ ಕಾಣಿಸ್ತಾ ಇದೆ. ನಾನು ರಿಮೂವ್ ಮಾಡ್ತಾ ಇದ್ದೀನಿ ಇವಾಗ, ನೋಡ್ಬೋದು ನೀವು ಜಸ್ಟ್ ಯಾವ ರೀತಿ ಬರುತ್ತೆ. ಗೋಲ್ಡನ್ ಪೀಲ್ ಮಾಸ್ಕು ತುಂಬಾ ನ್ಯಾಚುರಲ್ಲಾಗಿ ಇರುತ್ತೆ. ಇದು ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸನ್ನ ರಿಮೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ, ಹಾಗೂ ನಿಮ್ಮ ಫೇಶಿಯಲ್ ಹೇರ್ ಏನಿದೆ ಅದು ನ್ಯಾಚುರಲ್ಲಾಗಿ ಗ್ಲೋ ಆಗುತ್ತೆ. ನೋಡಿ ನೀವು ನೋಡ್ಬೋದು ಇಲ್ಲಿ ತುಂಬ ಸ್ಮಾಲ್ ಸ್ಮಾಲ್ ಇರುವಂತಹ ಫೇಸಲ್ಲಿರುವಂಥ ಫೇಶಿಯಲ್ ಹೇರ್ ಕೂಡ ರಿಮೂವ್ ಆಗ್ತಾ ಬರುತ್ತೆ. ನೀಟಾಗಿ ಇದು ರಿಮೂವ್ ಮಾಡಬೇಕು. ನೋಡಿ ನೀಟಾಗಿ ರಿಮೂವ್ ಆಗಿದೆ. ನೋಡಿ ಎಷ್ಟು ಗ್ಲೋ ಕಾಣಿಸ್ತಾ ಇದೆ ಅಂದರೆ ಅಷ್ಟು ಗ್ಲೋ ಆಗಿ ಕಾಣಿಸ್ತಾ ಇದೆ. ನಾನು ಫೇಸ್ಗೆ ಏನು ಅಪ್ಲೈ ಮಾಡಿಲ್ಲ ಇನ್ನೂ, ಜಸ್ಟ್ ನೋಡಿ ಯಾವ ರೀತಿ ಬಂದುಬಿಡುತ್ತೆ, ಫುಲ್ಲು ನೀಟಾಗಿ ಬಂದುಬಿಡುತ್ತೆ. ಈ ಥರ ನಾವು ಫೇಶಿಯಲ್ ಮಾಡ್ಕೋಬೋದು, ತುಂಬ ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿಲ್ಲ ಅನ್ನೋರಿಗೆ ನಾನು ಇದನ್ನ ಹೇಳ್ತಾ ಇದ್ದೀನಿ. ಮತ್ತು ನಾನು ರೋಸ್ ವಾಟರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಜಸ್ಟು ಈಗ ಮೈಲ್ಡಾಗಿ ಮಸಾಜ್ ಕೊಡ್ತೀನಿ. ನೋಡೋದ್ರಲ್ಲ ಫ್ರೆಂಡ್ಸ್, ಇದು ಎಲ್ಲ ಮೆಡಿಕಲ್ ಶಾಪಲ್ಲೂ ನಿಮಗೆ ಸಿಗುತ್ತೆ. ಸೊ ನೀವು ಕೇಳುತ್ತಾ, ಸೊ ಎಲ್ಲ ಶಾಪ್ಗಳಲ್ಲೂ, ಎಲ್ಲ ಮೆಡಿಕಲ್ ಶಾಪ್ಗಳಲ್ಲೂ ಹಾಗೂ ಬ್ಯಾಂಗಲ್ ಸ್ಟೋರ್ಗಳಲ್ಲೂ ನಿಮಗೆ ಅವೈಲಬಲ್ ಇರುತ್ತೆ. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ತೀರಾ ಅನ್ಕೊತೀನಿ. ಥ್ಯಾಂಕ್ ಯು, ಬಾಯ್, ಹ್ಯಾವ್ ಅ ನೈಸ್ ಡೇ, ಲವ್ ಯು ಆಲ್.